गुड इवनिंग वेलकम बैक टू मई चानल नानू निम्म मने मगळु प्रिया कदम निन्ने नम्म आनिवर्सरी इत्तु आदरे ग्रांड आगि सेलेब्रेशन माडक्कागलिल्ल नम्म मावनवर अण्ण तीर्कोंडिद्रु हागे सूक्त इत्तु टेंपल गे होगक्कागलिल्ल आदरे ओंदु भर्जरी गिफ्ट अंत ननगे सिक्तु अंदरे इदु नम्म मावनवर अण्ण तीर्कोळ्ळोकिंत मुंचेने आर्डर कोट्टिद्रु रोशन गोल्ड वाच अदु ननगे अदर गिफ्ट न मोदले अवरु सर्प्राइज आगि तंदु कूड इट्टिद्रु सो अदोंदु गिफ्ट अंत सिक्तु अदु बेरे एनु नावु आचरिसिकोळ्ळोकागलिल्ल 10 इयर्स आनिवर्सरि स्वल्प फील कूड आयितु बन्नि इवाग वाच याव तर इदे नोडिकोंडु बन्नि ನೋಡಿದ್ರಲ್ವಾ ಫ್ರೆಂಡ್ಸ್ ವಾಚು ನನಗೂ ಕೂಡ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ರೋಷನ್ ಹಾಗೆ ಇವತ್ತು ನಾನು ನಮ್ಮ ಕೂರ್ಗ್ ಸ್ಪೆಷಲ್ ಕೇರಳ ಸ್ಪೆಷಲ್ ಪತ್ತಲ್ ಮಾಡ್ತಾ ಇದೀನಿ ತುಂಬಾನೇ ಟೇಸ್ಟಿ ಅಂಡ್ ತುಂಬಾನೇ ಚೆನ್ನಾಗಿರುತ್ತೆ ಯಾವ ತರ ಮಾಡೋದು ಬನ್ನಿ ನೋಡೋಣ ನಾನು ಇಲ್ಲಿ 1 ಕಪ್ ಕುಸ್ಲಕ್ಕಿ ಹಾಗೆ 1 ಕಪ್ ಬೆಳ್ತಕ್ಕಿ ಎರಡನ್ನೂ ಕೂಡ ತಗೊಂಡಿದ್ದೀನಿ ನೈಟ್ ನೆನೆಸಿಟ್ಟು ಇದನ್ನ ಬೆಳಗ್ಗೆ ಮಾಡ್ತಾ ಇರೋದು ಹಾಗೆ ಸ್ವಲ್ಪ ಸೋಂಪು ತೆಂಗಿನಕಾಯಿ ತುರಿ ಎರಡು ಈರುಳ್ಳಿ ಹಾಗೆ ಸ್ವಲ್ಪ ಜೀರಿಗೆ ಜೊತೆಗೆ ಸ್ವಲ್ಪ ಉಪ್ಪು ಇವಾಗ ನಾನು ಒಂದು ಬಾಂಡ್ಲಿನಲ್ಲಿ ಸೋಂಪು ಉಪ್ಪು ಎರಡು ಕೂಡ ಹಾಕೊಂಡಿದ್ದೀನಿ ಹಾಗೆ ಈಗ ತೆಂಗಿನಕಾಯಿ ತುರಿ ಮತ್ತೆ ಈರುಳ್ಳಿ ಎರಡನ್ನು ಕೂಡ ಈಗ ರುಬ್ಬಿಕೊಳ್ಳೋಣ ಮಿಕ್ಸಿಗೆ ಹಾಕ್ತಾ ಇದೀನಿ ಇದು ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದು ಕೂಡ ಬಾಂಡ್ಲಿಗೆ ಹಾಕಣ ಈಗ ಇದೇ ಮಿಕ್ಸಿ ಜಾರಿಗೆ ಜೀರಿಗೆ ಹಾಗೆ ಅಕ್ಕಿ ಅದನ್ನ ರುಬ್ಕೊಳ್ತಾ ಇದೀನಿ ಈ ತೆಂಗಿನಕಾಯಿ ಮತ್ತೆ ಈರುಳ್ಳಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಬಹುದು ಆದರೆ ಅಕ್ಕಿಗೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ದನೆ ಹಾಗೆ ಸ್ವಲ್ಪ ತರಿ ತರಿ ತರ ರುಬ್ಕೋಬೇಕು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾನೇ ಈಜಿ ಮತ್ತೆ ಟೇಸ್ಟ್ ಇರುತ್ತೆ ಯಾಕಂದ್ರೆ ಕುಸ್ಲಕ್ಕಿ ಹಾಕಿರೋದ್ರಿಂದ ಈಗ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ಒಂದು ಪ್ಲಾಸ್ಟಿಕ್ ಕವರ್ ಅಂದ್ರೆ ನಾನು ಈ ಗೋಧಿ ಹಸಿಟ್ಟಿನ ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡಿದ್ದೀನಿ ಅದನ್ನ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಆಯಿಲ್ ನ ಹಾಕೊಂಡು ಸ್ವಲ್ಪ ಉಂಡೆ ಸ್ವಲ್ಪ ದಪ್ಪದಾಗಿ ಇರಬೇಕು ಮತ್ತೆ ಸ್ವಲ್ಪ ಮಂದ ಇರಬೇಕು ಯಾಕಂದ್ರೆ ಮಂದ ಇದ್ದರೆ ಸ್ವಲ್ಪ ಊದ್ಕೊಳ್ಳುತ್ತೆ ತುಂಬಾ ತೆಳ್ಳಗೆ ಪ್ರೆಸ್ ಮಾಡಬಾರದು ಸ್ವಲ್ಪ ಮಂದ ಇರಬೇಕು ಈಗ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ತುಂಬಾ ಹೊತ್ತೇನ್ ಫ್ರೈ ಮಾಡೋದು ಬೇಡ ಬೇಗ ಬೇಯಿಕೊಳ್ಳುತ್ತೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಆದರೆ ಇದಕ್ಕೆ ತುಂಬಾ ಕಾಂಬಿನೇಷನ್ ಕಡಲೆ ಕಾಳು ಸಾಂಬಾರ್ ಇಲ್ಲ ಹೆಸರು ಕಾಳು ಸಾಂಬಾರ್ ಇರುತ್ತೆ ಆದರೆ ನಾನು ಬೀನ್ಸ್ ಕಾಳನ್ನ ಗ್ರೀನ್ ಮಸಾಲೆ ಹಾಕಿ ಗ್ರೇವಿ ಮಾಡಿದಿನಿ ತುಂಬಾನೇ ಚೆನ್ನಾಗಿತ್ತು ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್